इन्नु सीएम यडियूरप्पा कचेरी राशि राशि लेटर इदु न्यायक्कागी नोंदवर डिफरेंट समर सीएम यडियूरप्पा कचेरी राशि राशि लेटर इदु न्यायक्कागी नोंदवर डिफरेंट समर वंदे मैटर 15,000 कंप्लेंट सीएम यडियूरप्पा कचेरी राशि राशि लेटर सीएम सेरी मूवरु सचिवर कचेरी सावीरारु पत्र बंदिदे तंबाकू उत्पन्न निषेध कायदे जारीगोळिसदंते पत्र अंगडिगळ मालीकरिंद 15,000 क्कू हेच्चु पत्र बेंगळूरिन अंगडि मालीकरिगे अधिकारिगळिंद दौर्जन्य तंबाकू सिगरेट निषेधद हेसरल्लि हण वसूली माड्ता इद्दारे भ्रष्ट अधिकारिगळिगे कडिवाण हाकि अंत मनवि माडिद्दारे ಒಂದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ 15,000 ಲೆಟರ್ ಗಳು ಬಂದಿವೆ ಮೂವರು ಸಚಿವರು ಸೇರಿ ಸಿಎಂ ಗೂ ಕೂಡ ಪತ್ರ ಬಂದಿದೆ ತಂಬಾಕು ನಿಷೇಧ ಅನ್ನೋ ಹೆಸರಲ್ಲಿ ಬೆಂಗಳೂರಿನ ಅಂಗಡಿ ಮಾಲೀಕರಿಗೆ ಅಧಿಕಾರಿಗಳಿಂದ ದೌರ್ಜನ್ಯ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರತ್ ಶರತ್ ಒಂದೇ ವಿಷಯ 15,000 ಲೆಟರ್ ಗಳು ಬಂದಿದೆ ಸೋ ಯಾವ ರೀತಿ ತಮ್ಮ ನೋವನ್ನ ಹೇಳಿಕೊಂಡಿದ್ದಾರೆ ಅಂಗಡಿ ವ್ಯಾಪಾರಿಗಳು ಭವನ ಇದೊಂದು ವಿಚಿತ್ರವಾಗಿ ವಿಭಿನ್ನವಾದಂತಹ ಪತ್ರ ಚಳವಳಿ ಅಂತಾನೆ ಹೇಳಬಹುದು ಯಾಕೆಂದ್ರೆ ಇದು ಬೆಂಗಳೂರಿನ ಅಂಗಡಿ ಮಾಲೀಕರು ಸಿಎಂ ಯಡಿಯೂರಪ್ಪ ಹಾಗೂ ಮೂರು ಜನ ಸಚಿವರಿಗೆ ಬರ್ದಿರುವಂತದ್ದು ಒಂದೇ ಮ್ಯಾಟರ್ ಸುಮಾರು 15,000 ಲೆಟರ್ ಗಳಿದೆ ನಾನು ಈಗ ಅಂದಾಜು ಹೇಳ್ತಾ ಇರುವಂತದ್ದು 15,000 ಲೆಟರ್ ಅವೆಲ್ಲವೂ ಕೂಡ ವಿಧಾನಸೌಧದ ಟಪಾಲು ವಿಭಾಗಕ್ಕೆ ಬಂದಿರುವಂತದ್ದು ಆ ಟಪಾಲು ವಿಭಾಗಕ್ಕೆ ಬಂದಿದ್ದನ್ನು ನೋಡಿ ಲಿಟರಲಿ ವಿಧಾನಸೌಧದ ಸಿಬ್ಬಂದಿಗಳು ಕಂಗಾಲಾದ್ರು ಏನ್ ಇಷ್ಟೊಂದು ಬಂದಿದೆ ಅಂತ ಅದನ್ನ ತೆಗೆದು ನೋಡಿದಾಗ ಗೊತ್ತಾಗಿರುವಂತದ್ದು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಯಡಿಯೂರಪ್ಪ ಸೇರಿದಂತೆ ಆರೋಗ್ಯ ಸಚಿವ ಸುಧಾಕರ್ ಹಾಗೂ ನಗರಾಭಿವೃದ್ಧಿ ಸಚಿವ ಏನಿ ಭೈರತಿ ಬಸವರಾಜ್ ಇದ್ದಾರೆ ಅವರುಗಳಿಗೆ ಪತ್ರ ಬರೆದಿರುವಂತದ್ದು ಪ್ರಮುಖವಾಗಿ ತಂಬಾಕು ಉತ್ಪನ್ನವನ್ನ ನಿಷೇಧವನ್ನ ಮಾಡಿ ಅದನ್ನ ವಾಪಸ್ ತೆಗೆದುಕೊಳ್ಳಿ ಯಾಕಂತಂದ್ರೆ ಪ್ರತಿ ದಿವಸ ನಮ್ಮ ಅಂಗಡಿ ಮುಂಗಟ್ಟುಗಳಲ್ಲಿ ಬಂದು ಅಧಿಕಾರಿಗಳು ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ನಾವು ರೋಸಿ ಹೋಗಿದ್ದೇವೆ ಅಂತ ಹೇಳಿ ಸುಮಾರು 15,000ಕ್ಕೂ ಹೆಚ್ಚು ಪತ್ರಗಳನ್ನ ಬರೆದಿರುವಂತದ್ದು ಬೇರೆ ಬೇರೆ ಹೆಸರುಗಳಲ್ಲಿ ಬರೆದಿದ್ದಾರೆ ಅವರ ಮನವಿ ಇಷ್ಟೇ ಈ ಪ್ರತಿದಿನ ಬಂದು ನಮ್ಮ ಅಂಗಡಿ ಮುಂಗಟ್ಟುಗಳಲ್ಲಿ ಮುಂದೆ ಬಂದು ನಿಂತ್ಕೊಂಡು ಈ ರೀತಿ ಹಣವನ್ನ ಕೇಳ್ತಾ ಇದ್ದಾರೆ ಇದನ್ನ ನೀವು ನಿಯಂತ್ರಿಸಿ ಅಂತ ಹೇಳಿ ಮುಖ್ಯಮಂತ್ರಿ ಹೆಸರಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಈ ಉಳಿದಂತಹ ಸಚಿವರುಗಳಿಗೂ ಕೂಡ ಸೇರಿದಂತೆ ಒಟ್ಟು 15,000ಕ್ಕೂ ಹೆಚ್ಚು ಲೆಟರ್ಗಳನ್ನ ಬರೆದಿರುವಂತದ್ದು ಲಿಟ್ರಲಿ ಆ 15,000 ಲೆಟರ್ಗಳನ್ನ ನೋಡಿದಂತಹ ವಿಧಾನಸೌಧ ಸಿಬ್ಬಂದಿಗಳು ನಿಜಕ್ಕೂ ಕಂಗಾಲಾದ್ರು ಏನ್ ಇಷ್ಟೊಂದು ಬಂದಿದೆಯಲ್ಲ ಅಂತ ಇದನ್ನ ಸರ್ಕಾರ ಈಗ ಅಂದ್ರೆ ಏನ ಬೆಂಗಳೂರಿನ ಅಂಗಡಿ ಮಾಲೀಕರು ಬರೆದಿರುವಂತದ್ದನ್ನ ನೋಡಿ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅಂತ ನೋಡ್ಬೇಕು ಏಕೆಂದ್ರೆ ಸಾಕಷ್ಟು ಬಾರಿ ಬರ್ತಾರೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಾರೆ ಇದನ್ನ ನಿಯಂತ್ರಣ ಮಾಡಿ ಅಂತ ಹೇಳಿ ಮನವಿ ಕೊಟ್ಟು ಹೋಗ್ತಾರೆ ಆದ್ರೆ ಇವನು ವಿಭಿನ್ನವಾಗಿ ಇವರೆಲ್ಲರೂ ಸೇರಿ ವಿಭಿನ್ನವಾಗಿ ಸುಮಾರು 15,000ಕ್ಕೂ ಹೆಚ್ಚು ಪತ್ರಗಳನ್ನ ಬರೆಯುವ ಮೂಲಕ ಪತ್ರ ಚಳವಳಿಯನ್ನ ಆರಂಭಿಸಿದ್ದಾರೆ ಇದಕ್ಕೆ ಸರ್ಕಾರ ಯಾವ ರೀತಿ ಸ್ಪಂದಿಸುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಭಾವನ ಎಸ್ ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್